ನಗರದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜನಾಂಗದವರ ಉಪಯೋಗಕ್ಕಾಗಿ ಚಿಕ್ಕೋಡಿ ನಗರದಲ್ಲಿ ಎರಡು ಸಮುದಾಯ ಭವನಗಳಿಗೆ 3 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ್ ತಿಳಿಸಿದರು. ನಗರದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ನಗರದ ಪುರಸಭೆ ವ್ಯಾಪ್ತಿಯ ಸೋಮವಾರಪೇಟದ ಮರಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಪರಿಶಿಷ್ಟ ಜನಾಂಗದವರ ಉಪಯೋಗಕ್ಕಾಗಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ಹಾಗೂ ಹಾಲಟ್ಟಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಜನರ ಉಪಯೋಗಕ್ಕಾಗಿ 2 ಕೋಟಿ ವೆಚ್ಚದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಇಲಾಖೆ ಸಚಿವ ಗೋವಿಂದ ಕಾರಜೋಳ ಅನುದಾನ ಮಂಜೂರುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಎಂದರು. ಕಳೆದ ಹಲವು ವರ್ಷಗಳಿಂದ ನಗರದ ಬಡ ಜನರಿಗೆ ಆಶ್ರಯ ಮನೆ ಮಂಜೂರಾಗಿಲ್ಲ. ಹೀಗಾಗಿ ಈ ವರ್ಷ ಬಡ ಜನರಿಗೆ ಆಶ್ರಯ ಮನೆ ಕೊಡಲು ಪುರಸಭೆ ಆಡಳಿತ ಮಂಡಳಿ ಹೊಸ ಅರ್ಜಿ ಕರೆದು ಮನೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿದ್ದು, ಈ ಹಿಂದೆ ಫಲಾನುಭವಿಗಳ ಹೆಸರಿನ ಯಾದಿಗೆ ಶಾಸಕರು ಅನುಮೋದನೆ ನೀಡದೇ ಇರುವ ಕಾರಣದಿಂದ ಆಶ್ರಯ ಮನೆಗಳು ಮಂಜೂರಾಗಿಲ್ಲ ಎಂದರು. ಪುರಸಭೆಗೆ ಶಕುಂತಲಾ ಡೋನ್ವಾಡೆ, ಶಾಂಭವಿ ಅಶ್ವತ್ಪುರ್, ಸಂತೋಷ್ ಟವಳೆ, ಕಿರಣ್ ಎರಂಡೋಳೆ, ವಿನಾಯಕ್ ತಂಗಡಿ ಇವರನ್ನು ನಾಮನಿರ್ದೇಶನ ಸದಸ್ಯರು ಹಾಗೂ ಪ್ರಶಾಂತ್ ಕಾಳಿಂಗೆ, ವೈಶಾಲಿ ಲಂಗೋಟೆ, ಶ್ರೀನಾಥ್ ಗಟ್ಟಿ, ಭರತೇಶ್ ಕಾಗೆ ಇವರನ್ನು ಆಶ್ರಯ ಕಮಿಟಿ ಸದಸ್ಯರನ್ನಾಗಿ ಹಾಗೂ ದಾನಪ್ಪ ಕೊಟಬಾಗಿ, ಬಾಬಾ ಸಾಹೇಬ್ ಕೆಂಚನ್ನವರ್, ಸುರೇಂದ್ರ ಗೌರಾಯಿ, ರಾಮಕೃಷ್ಣ ಇವರನ್ನು ಭೂ ನ್ಯಾಯ ಮಂಡಳಿ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಎಂದರು. ಸಮಾಜ ಕಲ್ಯಾಣ ಸಚಿವರು ಇಂದಿನ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತ ಗೋವಿಂದ ಕಾರಜೋಳ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗೇನು ಪುರಸಭೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಹಳೆಯ ಒಂದು ಕಟ್ಟಡ ಇದೆ ಇಲ್ಲಿ ಹಾಲಟ್ಟಿಯಲ್ಲಿ, ಅದರ ಮೇಲ್ಭಾಗದಲ್ಲಿ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿಗಾಗಿ 2 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಭವನವನ್ನು ನಿರ್ಮಾಣ ಮಾಡಲಾಗುವುದು. ಪರಿಶಿಷ್ಟ ಪಂಗಡದ ಸಮುದಾಯ ಭವನ ಸೋಮವಾರಪೇಟೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಆಶ್ರಯ ಸಮಿತಿಯ ಸದಸ್ಯರನ್ನಾಗಿ ಪ್ರಶಾಂತ್ ಕೃಷ್ಣ ಕಾಳಿಂಗೆ, ವೈಶಾಲಿ ಪ್ರಕಾಶ್ ಲಂಗೋಟೆ, ಜಯನಗರ ಚಿಕ್ಕೋಡಿ ಹಾಗೂ ಶ್ರೀನಾಥ್ ಬರ್ಮ ಗಟ್ಟಿ ಭೀಮನಗರ ಹಾಗೂ ಭರತೇಶ್ ರಾಜು ಕಾಗೆ ಚಿಕ್ಕೋಡಿ 4 ಜನ ಸದಸ್ಯರನ್ನು ಸಹಿತ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಇದಕ್ಕಾಗಿ ಸಹಕರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ವಿಶೇಷವಾಗಿ ಆಶ್ರಯ ಸಮಿತಿ ಜವಾಬ್ದಾರಿ ಭಾಳ ಹೆಚ್ಚಿದ್ದು ನಗರ ಪ್ರದೇಶದಲ್ಲಿ ಭಾಳಷ್ಟು ಜನರಿಗೆ ಭಾಳ ವರ್ಷಗಳಿಂದ ನಿವೇಶನಗಳ ಹಂಚಿಕೆ ಆಗಿಲ್ಲ. ಇದಕ್ಕಾಗಿ ಒಂದು ವಿಶೇಷ ಯೋಜನೆಯನ್ನು ಚಿಕ್ಕೋಡಿ ನಗರದಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಸತಿ ರಹಿತರಾಗಿರ್ತಕ್ಕಂಥ ಚಿಕ್ಕೋಡಿ ನಗರದ ಜನರಿಗೆ ವಿಶೇಷ ಯೋಜನೆಯನ್ನು ತರಲಾಗುವುದು. ಈಗಾಗಲೇ ಬೇರೆ ಬೇರೆ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಮಾದರಿಯಲ್ಲಿ ಮತ್ತು ವ್ಯಕ್ತಿಗತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದನ್ನು ಚಿಕ್ಕೋಡಿ ನಗರದಲ್ಲೂ ಸಹಿತ ಆದಷ್ಟು ಬೇಗ ತರ್ತಕ್ಕಂಥ ಕೆಲಸವನ್ನು ಮಾಡಲಿದ್ದೀವಿ. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕಾಂಬಳೆಯವರು ಮತ್ತು ಅವರೆಲ್ಲ ಗೌರವಾನ್ವಿತ ಸದಸ್ಯರು ಈ ಯೋಜನೆಯ ರೂಪರೇಷೆಗಳನ್ನು ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ, ಇದರ ಜೊತೆಗೆ ಪುರಸಭೆ ಸದಸ್ಯರಾಗಿ ಮತ್ತು ಭೂ ನ್ಯಾಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಅನೇಕ ಪ್ರಮುಖರಿಗೆ ಇವತ್ತು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರ ಸದುಪಯೋಗವನ್ನು ಮಾಡಿಕೊಂಡು ಸಾರ್ವಜನಿಕ ಜೀವನದಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಅವರು ಸದುಪಯೋಗ ಮಾಡಿಕೊಳ್ಳಿ, ಅವರ ಸೇವೆ ಪುರಸಭೆ ಮತ್ತು ಚಿಕ್ಕೋಡಿ ತಾಲೂಕಿನ ಭೂ ನ್ಯಾಯ ಮಂಡಳಿಗೆ ಸಲ್ಲಲಿ ಅಂತಕ್ಕಂಥ ಅಪೇಕ್ಷೆಯನ್ನು ಸಹಿತ ಈ ಸಂದರ್ಭದಲ್ಲಿ ದುರಿನ ಜಗದೀಶ್ ಕೌಟಗಿಮಠ್, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ಪಾಟೀಲ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಶಕುಂತಲಾ ಡೋನ್ವಾಡೆ, ಶಾಂಭವಿ ಅಶ್ವತ್ಪುರ್, ಪ್ರಶಾಂತ್ ಕಾಳಿಂಗೆ, ಶ್ರೀನಾಥ್ ಗಟ್ಟಿ, ಬಾಬು ಮಿರ್ಜೆ, ನಾಗರಾಜ್ ಮೇದಾರ್, ದಾನಪ್ಪ ಕೊಟಬಾಗಿ, ಸಂತೋಷ್ ಟವಳೆ ಮುಂತಾದವರು ಉಪಸ್ಥಿತರಿದ್ದರು.